ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದೊಂದು ಡಾಂಬರ್ ರಸ್ತೆ, ಹಳ್ಳಿಗೆ ಭಾಳ ಹತ್ತಿರದಲ್ಲಿದೆ. ಹಳ್ಳಿ ಹಟಾಚು ಅಂತಲೇ ಇಟ್ಕೊಳ್ಳಿ. ಯಾಕೆಂತಂದರೆ ನೋಡಿ, ಇಲ್ಲಿ ತನಕ ಇಲ್ಲಿ ಮನೆಗಳಾಗಿದ್ದಾವೆ, ಆಲ್ಮೋಸ್ಟ್ ಉದ್ದಕ್ಕೂ ಆಗಿದ್ದಾವೆ. ಅಂದರೆ ಇಲ್ಲಿಂದ ಊರಿಗಾದಂಗೆ ಆಲ್ಮೋಸ್ಟ್ ಮನೆಗಳಾಗಿದ್ದಾವೆ. ಸೊ ಹಾಗಾಗಿ ಅದ್ರ ಜೊತೆಗೆ ನೋಡಿ, ಈ ಕಡೆ ಹೋದರೆ ಇನ್ನೂ ಅಲ್ಲೊಬ್ಬರು ಇಲ್ಲೊಬ್ಬರು ಮನೆ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಎಲ್ಲೋ ಒಂದು ಇಬ್ಬರು ಈ ಕಡೆಗೆ. ಹಂಗೆ ಬಟ್ ಇಲ್ಲಿಂದ ಈಚೆಗೆ ಮಾತ್ರ ನಾನು ಹೇಳಿದ್ನಲ್ಲ, ಇಲ್ಲಿಂದ ಈಚೆಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲೇ ಇರ್ಬೋದು. ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಇದು, ಈ ಒಂದು ರೋಡ್ ಎಂಟ್ರೆನ್ಸ್ ಆದಂಗೆ ಇರ್ತಕ್ಕಂಥ ಒಂದು ಆಸ್ತಿ ರೆಡ್ ಸಾಯಿಲು. ಇದೇ ಊರಿನ ರೈತರಿಂದ ಆಗ್ತಕ್ಕಂಥ ಒಂದು ಆಸ್ತಿ. ಇಲ್ಲೆಲ್ಲ ಫಾರ್ಮ್ಹೌಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಅಡಕೆ ಹಾಕೊಂಡಿದ್ದಾರೆ, ಕೋಕೋನಟ್ಸ್, ಬಾಳೆ. ಈ ಥರದ್ದೆಲ್ಲ ಹಾಕ್ತಾರೆ. ಹೀಗೆ ಹೋದರೆ ಟಿನರ್ಸೀಪುರ ಹೋಗುತ್ತೆ ಈ ಒಂದು ರಸ್ತೆ. ಇದು ಟಿನರ್ಸೀಪುರದಿಂದ ಈ ಒಂದು ಲ್ಯಾಂಡು ಒಂದು 22 ಕಿಲೋಮೀಟರ್ ಅಷ್ಟಾಗುತ್ತೆ. ಅದರ ರಿಜಿಸ್ಟ್ರೇಷನ್ ಬಂದು ಚಾಮರಾಜನಗರ ರಿಜಿಸ್ಟ್ರೇಷನ್ನು ಈ ನರಸೀಪುರದಿಂದ ಈ ಲ್ಯಾಂಡ್ ಆದ ಚಾಮರಾಜನಗರ ಆಲ್ಮೋಸ್ಟು ಇಲ್ಲಿಂದ ಒಂದು 23-24 ಆಗುತ್ತೆ ಇಲ್ಲಿಂದ ಆಚೆಗೆ. ಇಲ್ಲಿಂದನೇ ಎಂಟ್ರೆನ್ಸು. ಇದೊಂದು ಸ್ವಲ್ಪ ರೋಡ್ದ ಎಂಟ್ರೆನ್ಸ್ ಸ್ವಲ್ಪ ಅಜ್ಗಟ್ಟು ಮಾಡ್ಕೊಳ್ಬೇಕಷ್ಟೇ, ಇನ್ನು ಒಳಗಡೆ ಏನು ಅಂತದ್ದೇನಿಲ್ಲ. ಈ ಲ್ಯಾಂಡ್ ಎಂಟ್ರೆನ್ಸ್ ಕಾದಂಗೆ ಹಿಂದೆ ಇವ್ರು ತಾತ ತೆಗೆದಿದ್ದಂಥದ್ದು ಒಂದು ಓಪನ್ ಬಾವಿ ಇದೆ, ಸಂಪೂರ್ಣ ರೆಡ್ ಸಾಯ್ಲು ನೋಡಿ. ಇದೊಂದು ಓಪನ್ ವೆಲ್ ಇದೆ, ಬಟ್ ಅಲ್ಲಿ ವಾಟ್ರ್ ಇಲ್ಲ, ಇದೇ ಓಪನ್ ಬಾವಿ. ಇದು ಒಳಗಡೆ ಗಾದಂಗಿದೆ ಅನ್ಸಲ್ಲ ನೋಡಿ. ಇದು ಈ ಲ್ಯಾಂಡಿನ ಹಟಾಚ್, ಟೊಮೊಟೊ ಹಾಕೊಂಡಿದ್ದಾರಲ್ಲ, ಈ ಲ್ಯಾಂಡಿನ ಹಟಾಚ್ ಲ್ಯಾಂಡ್ ಇದು. ಇದು ಈಸ್ಟ್ ವೆಸ್ಟ್ ಉದ್ದ ಜಾಸ್ತಿ ಇದೆ. ಈ ಒಂದು ರಸ್ತೆ ಬಂದು ಈಸ್ಟ್ಗಿದೆ, ಲ್ಯಾಂಡ್ ಬಂದು ವೆಸ್ಟ್ ಫೇಸಿಂಗರ್ ಆಗಿದೆ. ಇದೇ ಥರ ಇದೆ ಒಂದು ಸಮತಟ್ಟವಾಗಿ ಲ್ಯಾಂಡ್. ಒಳಗಡೆ ಕ್ಲೀನ್ ಮಾಡೋಂಥದ್ದೇನಿಲ್ಲ, ಆಲ್ಮೋಸ್ಟ್ ಉತ್ತರ ಅಚ್ಚುಕಟ್ಟಾಗೋಯ್ತದೆ, ಸಂಪೂರ್ಣ ರೆಡ್ ಸಾಯ್ಲು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಈಗೊಂದು 2-3 ವರ್ಷಗಳ ಹಿಂದೆ ಇದ್ದಂಥ ಒಂದು ಅಮೌಂಟ್ಗೂ ಇವತ್ತಿಗೂ ಸ್ವಲ್ಪ ರೇಟ್ ಜಾಸ್ತಿ ಇದೆ. ನೋಡಿ, ಇದು ಇಲ್ಲಿಗೆ ಬಂದು ಹೆಂಡಾಗುತ್ತೆ ಹೀಗೆ. ಈ ಒಂದು ಎಲೆಕ್ಟ್ರಿಕ್ ಪೋಲ್ ಇದೆಯಲ್ಲ, ಇದೇ ಹೆಂಡು. ಈ ಕಡೆಗೆ ಅಂದಾಗೆ ಆ ಕಡೆ ಟೊಮೊಟೊ ಇದೆಯಲ್ಲ, ಅದೇ ಹೆಂಡು. ಹಿಂಗೆ ಈಸ್ಟ್ ವೆಸ್ಟು ಉದ್ದ ಇದೆ. ಸೊ ಸ್ವಲ್ಪ ಅಡ್ಬಸ್ ಮಾಡಿದಾಗ ಏನಾದ್ರು 1-2 ಆ ಕಡೆ ಈ ಕಡೆ ಉದ್ದ ಹೆಚ್ಚು ಕಡಿಮೆ ಆಗಬಹುದು. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ, ಲ್ಯಾಂಡ್ ಒಳಗಡೆ ಕ್ಲೀನ್ ಮಾಡೋಂಥದ್ದು ಏನೂ ಇಲ್ಲ, ಉತ್ಬಿಟ್ರೆ ಅಚ್ಚುಕಟ್ಟಾಗುತ್ತೆ. ಅದ್ರ ಜೊತೆಗೆ ನೋಡಿ, ಈ ಲ್ಯಾಂಡಿಂದ ಎರಡನೇ ಲ್ಯಾಂಡಲ್ಲಿ ಅವರು ಕೂಡ ಮನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. ಇವರು ಇಲ್ಲೇವ್ರೇ, ಇದೇ ಊರಿನವರು. ಅದಾದಮೇಲೆ ಈ ಕಡೆಗೂ ಇದ್ದಾರೆ, ಆಲ್ಮೋಸ್ಟು ಈ ಲ್ಯಾಂಡ್ಗೆ ಅಕ್ಕಪಕ್ಕ ಸುಮಾರು ಮನೆಗಳಾಗಿದ್ದಾವೆ. ಇಲ್ಲೇ ಇರ್ಬೋದು, ಏನು ತೊಂದರೆ ಏನಿಲ್ಲ. ರೋಡ್ಸ್ ಕಡೆಗಾದಂಗಿದೆ, ಜಾಗ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ರೈಟ್ ಜಾಸ್ತಿ ಹೇಳ್ತಾ ಇದ್ದಾರೆ, ನೋಡೋಣ. ಇಂಟ್ರೆಸ್ಟ್ ಇದ್ದ ಅಂಥವ್ರು ಹೇಳಿ. ಓಕೆ, ಥ್ಯಾಂಕ್ ಯು ಸರ್.